ನಮಸ್ತೆ ಎಲ್ಲರಿಗೂ ನೋಡಿ ನಾನಿವತ್ತು ಒಣಮೆಣ್ಸಿನ್ಕಾಯಿ ಇರುತ್ತಲ್ಲ ಅದನ್ನು ಯೂಸ್ ಮಾಡಿಕೊಂಡು ಖಾರ ಚಟ್ನಿ ಯಾವ ಥರ ಮಾಡೋದು ಕೆಂಪು ಚಟ್ನಿ ಇರುತ್ತಲ್ಲ ಕೆಂಪಿಂಡಿ ಅಂತ ಕರಿತೀವಿ ನಾವು ಸೈಡೆಲ್ಲ ಯಾವ ಥರ ಮಾಡೋದು ಅಂತ ಹೇಳ್ತಾ ಇದ್ದೀನಿ ವೀಡಿಯೋನ ಕೊನೆ ತನಕ ನೋಡಿ ಸ್ಕಿಪ್ ಮಾಡಬೇಡಿ ಮತ್ತು ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ನೋಡಿ ನಾನಿಲ್ಲಿ ಒಂದು ಹದಿನೈದು ಬ್ಯಾಡ್ಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಒಂದು ಐದು ಗುಂಪೂರು ಒಣ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಇದೆರಡನ್ನೂ ನಾವು ಒಂದು ಬಟ್ಲಲ್ಲಿ ಹಾಕ್ಬಿಟ್ಟು ಇದು ಮುಳುಗೋ ತನಕ ನೀರು ಹಾಕಬೇಕು ನೀರು ಹಾಕಿ ಇದನ್ನು ಒಂದು ಫೋರ್ ಟು ಫೈ ಅವರ್ಸು ನೆನೆಯೋದಕ್ಕೆ ಬಿಡಬೇಕು ಓವರ್ ನೈಟು ಇಲ್ಲಾಂದರೆ ಫೋರ್ ಟು ಫೈವ್ ಅವರ್ಸು ನೆನೆಯೋದಕ್ಕೆ ಬಿಡಿ ಇದೀವಾಗ ನೋಡಿ ನೆಂದಿದೆ ಇದು ಮೆಣಸಿನ್ಕಾಯಿ ಇರುತ್ತಲ್ಲ ಅದು ನೆಂದಿರೋದನ್ನು ಅಷ್ಟನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೋಬೇಕು ನೀರೇನು ಯೂಸ್ ಮಾಡೋದು ಬೇಡ ನಾವಿಲ್ಲಿ ನೋಡಿ ಒಂದು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ ಎಲ್ಲ ಮೆಣಸಿನ್ಕಾಯಿನೂ ಇದಕ್ಕೆ ನಾನು ಇವಾಗ ಒಂದು ಸ್ವಲ್ಪ ಬೆಲ್ಲ ಒಂದು ಸ್ಪೂನ್ ಜೀರಿಗೆ ಒಂದು ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿರೋದು ಹಾಕಿದ್ದೀನಿ ಮತ್ತು ಒಂದು ಸ್ವಲ್ಪ ಹುಣ್ಸೆಹಣ್ಣಿನ ಒಂದು ಸ್ವಲ್ಪ ಒಂದು ಉಪ್ಪು ಅರ್ಧ ಸ್ಪೂನಷ್ಟು ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕಿ ನೀವು ನಾನು ಅರ್ಧ ಸ್ಪೂನ್ ಯೂಸ್ ಮಾಡಿದ್ದೀನಿ ಹುಣ್ಸೆಹಣ್ಣಿನ ರಸ ಹಾಕಬೇಕು ನಾವಿಲ್ಲಿ ಇದನ್ನು ನೆನೆಸಿಟ್ಟಿದ್ದೆ ನಾನು ಒಂದು ಅರ್ಧ ಗಂಟೆ ನೆನೆಸಿದ್ದೀನಿ ಒಂದು ನಾಲ್ಕು ಸ್ಪೂನಷ್ಟು ಹುಣ್ಸೆ ಹಣ್ಣಿನ ರಸ ಹಾಕ್ತಾಯಿದ್ದೀನಿ ಇವಾಗ ಇದನ್ನು ಸಣ್ಣಕ್ಕೆ ಪೇಸ್ಟ್ ಮಾಡ್ಕೋಬೇಕು ತರಿ ತರಿ ಇದ್ದರೆ ಚೆನ್ನಾಗಿರಲ್ಲ ಚಟ್ನಿ ಅದಕ್ಕೆ ಫುಲ್ ಸಣ್ಣಕ್ಕೆ ಪೇಸ್ಟ್ ಮಾಡ್ಕೊಳ್ಳಿ ನೋಡಿ ಈ ಥರ ಆಗಿರಬೇಕು ಚಟ್ನಿ ನಯಸ್ಸಾಗಿ ರುಬ್ಕೋಬೇಕು ನಾವು ಇದನ್ನು ರೆಡಿ ರೆಡಿಯಾಗಿದೆ ನೀವು ಇಷ್ಟೇ ಬೇಕಾದ್ರೂ ಯೂಸ್ ಮಾಡ್ಬೋದು ಇಲ್ಲಾಂದರೆ ಇದಕ್ಕೆ ಒಗ್ಗರಣೆ ಕೊಡ್ಬೋದು ಒಗ್ಗರಣೆ ಕೊಟ್ಟರೆ ಸ್ವಲ್ಪ ಚೆನ್ನಾಗಿ ಬರುತ್ತೆ ಟೇಸ್ಟು ಚಟ್ನಿದು ನೋಡಿ ಒಂದು ಮೂರು ಸ್ಪೂನ್ ಆಯಿಲ್ ಹಾಕಿದ್ದೀನಿ ಒಂದು ಬಾಣಲಿಗೆ ನಾನಿಲ್ಲಿ ಎಣ್ಣೆ ಕಾದ ತಕ್ಷಣ ಒಂದು ಸ್ವಲ್ಪ ಜಜ್ಜಿಟ್ಕೊಂಡಿರೋದು ಬೆಳ್ಳುಳ್ಳಿ ಒಂದು ಬೆಳ್ಳುಳ್ಳಿ ಹಾಕಿದ್ದೀನಿ ಒಂದು ಸ್ವಲ್ಪ ಜೀರಿಗೆ ಸಾಸಿವೆ ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕಿದ್ದೀನಿ ಜಜ್ಜಿಟ್ಕೊಂಡಿರೋದು ಒಂದು ಬೆಳ್ಳುಳ್ಳಿ ಹಾಕಿದ್ದೀನಿ ಒಂದು ಸ್ವಲ್ಪ ಹಿಂಗು ಒಂದು ಚಿಟಿಗೆ ಎರಡು ಚಿಟಿಗೆ ಅಷ್ಟು ಹಿಂಗು ಹಾಕಿ ನೋಡಿ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಫ್ರೈ ಆಗಬೇಕು ಒಂದು ಸ್ವಲ್ಪ ಕರ್ಬೇವು ಹಾಕಿದ್ದೀನಿ ಇದು ಫುಲ್ಲು ಬೆಳ್ಳುಳ್ಳಿ ಫ್ರೈಯಾಗಿ ರೆಡ್ ಆಗುತ್ತಲ್ಲ ಅವಾಗ ನಾವು ಇದಕ್ಕೆ ರುಬ್ಬಿಟ್ಕೊಂಡಿರ್ತೀವಲ್ಲ ಚಟ್ನಿ ಅದನ್ನು ಹಾಕ್ತಾಯಿದ್ದೀನಿ ಕೆಂಪು ಚಟ್ನಿನ ಕೈಯಿಂದ ಇದು ತುಂಬ ಖಾರ ಇರುತ್ತೆ ಕೈಯೆಲ್ಲ ಉರಿ ಬರುತ್ತೆ ಅದಕ್ಕೇ ಸ್ಪೂನಿಂದನೇ ಯೂಸ್ ಮಾಡಿ ಆದಷ್ಟು ಕೈಯಿಂದ ಮುಟ್ಟೋದಾದರೆ ಇದೆಲ್ಲ ಕೈಯಿಂದ ಜಾರಿಂದ ತೆಗೆದಾದ ತಕ್ಷಣ ಕೈಗೆ ಕೊಬ್ಬರನೇ ಹಚ್ಕೊಂಡ್ರೆ ಉರಿ ಬರೋದಿಲ್ಲ ಕೈ ಇದು ಇಲ್ಲಿ ಟಿಪ್ಸು ನಿಮಗೆ ನೋಡಿ ಇದು ಎಣ್ಣೆ ಎಲ್ಲ ಹೀರ್ಕೊಂಡಿದೆ ಒಗ್ಗರಣೆದು ಇದು ಚಟ್ನಿ ರೆಡಿಯಾಗಿದೆ ಒಂದು ಒಂದು ನಿಮಿಷ ಎಣ್ಣೆಯಲ್ಲಿ ಫ್ರೈ ಮಾಡಬೇಕಷ್ಟೇ ಈ ಚಟ್ನಿನ ರೆಡಿಯಾಗಿದೆ ಸರ್ವಿಂಗ್ ಬೌಲಿಗೆ ತೆಗಿತಾಯಿದ್ದೀನಿ ನೀವು ಈ ರೆಸಿಪಿನ ಟ್ರೈ ಮಾಡಿ ಕೆಂಪು ಚಟ್ನಿನ ನಿಮ್ಮ ಫೀಡ್ಬ್ಯಾಕ್ನ ಕಮೆಂಟ್ ಮಾಡಿ ಥ್ಯಾಂಕ್ ಯು